ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ ದಯವಿಟ್ಟು ವಿಡಿಯೋಸ್ಗಳನ್ನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮಾಡಿ ಯಾರೋ ಒಬ್ರು ನೆಗೆಟಿವ್ ಕಮೆಂಟ್ ಮಾಡಿದಾಗ ಎಷ್ಟು ನೋವಾಯಿತು ಆ ನೋವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ಮೇಲೆ ನೀವೆಷ್ಟೋ ಒಂದು ಜನ ಒಂದು ಪಾಸಿಟಿವ್ ಆಗಿ ಸಪೋರ್ಟಿವ್ ಆಗಿ ಮೆಸೇಜ್ ಮಾಡಿದ್ರಿ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಇವಾಗ ಅನ್ನಿಸ್ತಿದೆ ಯೂಟ್ಯೂಬ್ನಲ್ಲಿ ನಂದು ಒಂದು ಚಾನಲ್ ಇದ್ದು ಕ್ರಿಯೇಟ್ ಮಾಡಿರೋದಕ್ಕೆ ಎಷ್ಟು ಒಂದು ಹೆಮ್ಮೆ ಅನ್ನಿಸ್ತಿದೆ ಅಂದರೆ ತುಂಬ ಖುಷಿಯಾಯಿತು ಎಲ್ಲರಿಗೂ ಧನ್ಯವಾದಗಳು ಭೀಮನಮವಾಸ್ಯೆಗೆ ಇನ್ನೊಂದು ವಾರ ಇದೆ ಸೊ ಸುಮಾರು ಜನ ಆಲ್ರೆಡಿ ಕಮೆಂಟ್ ಮಾಡಿದ್ರಿ ಯಾವಾಗಿದೆ ಅಮಾವಾಸ್ಯೆ ಯಾವ ರೀತಿ ಪೂಜೆನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಭೀಮನಮವಾಸ್ಯೆ ಯಾವಾಗ ಬಂದಿದೆ ಅವನ ಅಮಾವಾಸ್ಯೆ ಟೈಮಿಂಗ್ಸ್ ಯಾವಾಗ ಸ್ಟಾರ್ಟ್ ಆಗಿ ಯಾವಾಗ ಎಂಡ್ ಆಗುತ್ತೆ ಯಾವ ದಿನ ನಾವು ಭೀಮ್ನಮವಾಸ್ಯನ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಭೀಮ್ನ ಮಾಸ ಅನ್ನೋದು ಒಂದು ರೀತಿಯಾದ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ಗಂಡ ಹೆಂಡತಿಯ ನಡುವೆ ಒಂದು ಬಾಂಧವ್ಯನ ಹೆಚ್ಚು ಮಾಡುವಂಥ ವಿಶೇಷವಾದ ಹಬ್ಬ ಅಂತಲೇ ಕರೀತಾರೆ ಯಾಕಂದರೆ ಎಷ್ಟೋ ಜನ ಹೊಸ್ದಾಗಿ ಮದುವೆ ಆಗಿರುತ್ತೆ ಅವರು ಮಧ್ಯದಲ್ಲಿ ಆಷಾಢ ಮಾಸ ಬಂದ ತಕ್ಷಣ ಸ್ವಲ್ಪ ದಿನ ಜೊತೆಗಿದ್ದು ಸ್ವಲ್ಪ ಆಲ್ರೆಡಿ ಒಂದು ತಿಂಗಳು ದೂರ ಇರಬೇಕಾದ ಒಂದು ಟೈಮ್ ಬರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ರಜೆನ ಮುಗಿಸ್ಕೊಂಡು ಮತ್ತೆ ಗಂಡನ ಮನೆಗೆ ಹೋಗುವಾಗ ಈ ಒಂದು ವಿಶೇಷವಾದ ದಿನ ಗಂಡನ ಪೂಜೆನ ಮಾಡಿ ಅಂದರೆ ಅವನ ಒಂದು ಪಾದ ಪೂಜೆ ಮಾಡಿ ಮತ್ತೆ ನಮ್ಮ ಜೀವನದಲ್ಲಿ ಎರಡನೇ ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಅಂತನೋ ಅಂದರೆ ಇದು ಹೊಸ ಜೋಡಿಗಳಿಗೆ ಆಲ್ರೆಡಿ ಮದುವೆ ಆಗಿರೋರಿಗೆ ಎಷ್ಟೇ ಮನಸ್ತಾಪ ಇರಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಇದ್ರೂ ಆ ಒಂದು ಭಿನ್ನಾಮಾಸ್ಯ ದಿನ ಗಂಡನ ಪಾದ ಪೂಜೆ ಮಾಡಬೇಕಾದ್ರೆ ಇವನ್ ಅವರಿಗೂ ಒಂದು ರೀತಿಯಾಗಿ ಮನಸ್ತೃಪ್ತಿ ಆಗುತ್ತೆ ಅಥವಾ ಮನಸ್ತೃಪ್ತಿ ಅಂದರೆ ಏನು ಕಾಲು ತೊಳಸ್ಕೋತಾ ಇದ್ದೀನಿ ಇಂತಿ ಕೈಲಿಯಿಂದ ಅಂತ ಅಹಮಲ್ಲ ಏನೋ ಒಂದು ಅವಳು ಅಷ್ಟು ನನಗೋಸ್ಕರ ಪ್ರೀತಿಸ್ತಾಳೆ ಅಂತಂದರೆ ನಾನು ಅವಳನ್ನ ಇನ್ನೆಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಒಂದು ಭಾವನೆ ಕೂಡ ಅವ್ರಿಗೆ ಬರುತ್ತೆ ಈ ರೀತಿಯಾಗಿ ಒಂದು ಧಾರ್ಮಿಕವಾಗಿ ನೋಡೋದಾದರೆ ಅಥವಾ ಭಾವನಾತ್ಮಕವಾಗಿ ನೋಡೋದಾದರೂ ಭೀಮನಾಮಾವಾಸ್ಯೆ ಒಂದು ರೀತಿಯಾದ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ಗಂಡಾಯತಿಗೆ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಭೀಮನಮವಾಸ್ಯೆ ಹಬ್ಬನ ಮಾಡಿ ಜೊತೆಗೆ ಆ ಒಂದು ಶಿವಪಾರ್ವತಿಯ ಅನುಗ್ರಹನೂ ಕೂಡ ಪಡ್ಕೊಳ್ಬೋದು ಈ ಒಂದು ಭೀಮ್ನ ಅಮಾವಾಸ್ಯ ವ್ರತ ಮಾಡೋದ್ರಿಂದ ಮದುವೆ ಆಗಿರೋರು ಅಂದರೆ ಗಂಡನ ಆರೋಗ್ಯಕ್ಕೆ ಆಯುಷ ವೃದ್ಧಿಗೋಸ್ಕರ ಈ ಒಂದು ವ್ರತನ ಮಾಡ್ತಾರೆ ಇನ್ನು ಅವಿವಾಹಿತರು ಅಂದರೆ ಇನ್ನು ಮದುವೆ ಆಗದಿರೋ ಹೆಣ್ಮಕ್ಳು ಕೂಡ ಈ ಒಂದು ವ್ರತನ ಮಾಡ್ಬೋದು ಯಾವ ಕಾರಣಕ್ಕೆ ಅಂದರೆ ನನಗೊಂದು ಒಳ್ಳೆ ಗಂಡನ ಕೊಡು ನನ್ನ ಮುಂದಿನ ಮದುವೆಯ ಜೀವನ ತುಂಬ ಚೆನ್ನಾಗಿರಲಿ ಅಂತ ಕೂಡ ಕೇಳಿಕೊಂಡು ಈ ಒಂದು ವ್ರತನ ಸ್ಟಾರ್ಟ್ ಮಾಡ್ಬೋದು ಈ ವ್ರತನ ಸ್ಟಾರ್ಟ್ ಮಾಡೋ ಮುಂಚೆಗೂ ಕೂಡ ಇದನ್ನು ಐದು ವರ್ಷ ಮಾಡಬೇಕು ಅಥವಾ ಒಂಬತ್ತು ವರ್ಷ ಮಾಡಬೇಕು ಮತ್ತು ಹದಿನಾರು ವರ್ಷ ಮಾಡಬೇಕು ಅನ್ನೋ ಒಂದು ನಿಯಮ ಕೂಡ ಇದೆ ಅಥವಾ ನಾನು ಆಗಿ ಪ್ರತಿ ವರ್ಷವೂ ನಾನಿರೋವರೆಗೂ ಕೂಡ ಗಂಡನ ಪಾದೆ ಪೂಜೆ ಮಾಡಿ ಒಂದು ಈ ವ್ರತನ ಕೂಡ ಆಚರಣೆ ಮಾಡ್ಬೋದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಜ್ಯೋತಿರ್ಭೀಮ ಅಮಾವಾಸ್ಯೆ ಯಾವಾಗ ಬಂದಿದೆ ಅನ್ನೋದಾದರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬಂದಿದೆ ಈ ಒಂದು ಅವಾಸೆಸ್ ಟೈಮಿಂಗ್ ಸ್ಟಾರ್ಟ್ ಆಗೋದು ಜುಲೈ ಇಪ್ಪತ್ತೇಳನೇ ತಾರೀಕು ರಾತ್ರಿ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಈ ಒಂದು ಅಮಾವಾಸ್ಯೆ ಮುಗಿಯೋದು ಜುಲೈ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಸೊ ಹಾಗಾಗಿ ಈ ಒಂದು ಜ್ಯೋತಿರ್ ಭೀಮ್ನ ವ್ರತವನ್ನು ನಾವು ಜುಲೈ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಮಾಡೋದು ಒಳ್ಳೆಯದು ಸಾಧ್ಯ ಆದವರೆಲ್ಲ ಈ ಒಂದು ವ್ರತವನ್ನು ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಅಥವಾ ಬೆಳಗ್ಗೆ ಏಳುವರೆವರೆಗೂ ಟೈಮಿಂಗ್ಸ್ ಇರುತ್ತೆ ಒಳಗಡೆ ಕೂಡ ಈ ಒಂದು ವ್ರತನ ಮಾಡ್ಬೋದು ಆಗಿಲ್ಲ ಅನ್ನೋರು ಸಂಜೆ ನೀವು ಒಂದು ಆರು ಗಂಟೆ ಮೇಲೆ ಅಥವಾ ಐದು ಗಂಟೆ ಮೇಲೆ ಕೂಡ ಈ ಒಂದು ವ್ರತನ ಮಾಡ್ಬೋದು ಭೀಮ್ನಮವೋಸೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಲಾಸ್ಟ್ ಇಯರ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋದ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಜೊತೆಗೆ ಅವತ್ತೊಂದು ದಿನ ಶಿವಪಾರ್ವತಿಯ ದೇವಸ್ಥಾನಕ್ಕೆ ಗಂಡ ಹೆಂಡತಿ ಸಮೇತರಾಗಿ ಹೋಗ್ಬಿಟ್ಟು ಅಲ್ಲಿ ನೀವು ಕುಂಕುಮ ಅರ್ಚನೆ ಮಾಡಿಸೋದ್ರಿಂದ ನಿಮ್ಮ ಒಂದು ಮಾಂಗಲ್ಯವಾಗಿ ಗಟ್ಟಿಯಾಗಿರುತ್ತೆ ನಿಮ್ಮ ಒಂದು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಯಾರು ಮಿಸ್ ಮಾಡಿದೆ ಆವತ್ತೊಂದು ದಿನ ಈ ಒಂದು ಭ್ರಹ್ಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಟೆಂಪಲು ಅಥವಾ ಎಲ್ಲಿ ಶಿವಪಾರ್ವತಿ ಒಟ್ಟಾಗಿ ನೆಲೆಸಿರ್ತಾರಲ್ಲ ಆ ಒಂದು ದೇವಸ್ಥಾನಕ್ಕೆ ಹೋಗಿ ತಪ್ಪೇ ನಿಮ್ಮ ಹೆಸರಲ್ಲಿ ಗಂಡ ಹೆಂಡತಿ ಹೆಸರಲ್ಲಿ ಅರ್ಚನೆ ಪೂಜೆನ ಮಾಡಿಸಿ ಬನ್ನಿ ಖಂಡಿತ ನಿಮ್ಮ ಒಂದು ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ ಒಂದು ಪ್ರೊಸೀಜರ್ಗೆ ತಪ್ಪೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಚೆಕ್ ಮಾಡಿ ಸೊ ಈ ಒಂದು ಇನ್ಫಾರ್ಮೇಷನು ಈ ಒಂದು ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ